ಹೆಲ್ಲೋ ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ ಸೊ ಈ ಒಂದು ವಿಡಿಯೋ ಡಿಪ್ಲೊಮಾ ಪಾಲಿಟೆಕ್ನಿಕ್ ಕೋರ್ಸಸ್ ಬಗ್ಗೆ ಸೊ ಪಾಲಿಟೆಕ್ನಿಕ್ ಡಿಪ್ಲೊಮಾ ಕೋರ್ಸಸ್ ಬಗ್ಗೆ ಈ ಒಂದು ವಿಡಿಯೋಲಿ ತಿಳ್ಕೊಳ್ಳೋಣ ಏನೇನು ತಿಳ್ಕೊತೀವಿ ಅಂದ್ರೆ ಈ ಒಂದು ವಿಡಿಯೋದಲ್ಲಿ ಸೊ ಡಿಪ್ಲೊಮಾ ಕೋರ್ಸ್ ಬಗ್ಗೆ ಮೊದಲನೇದಾಗಿ ತಿಳ್ಕೊಳ್ಳೋಣ ಅದಾದ ನಂತರ ಫೀ ಸ್ಟ್ರಕ್ಚರ್ಸ್ ಬಗ್ಗೆ ತಿಳ್ಕೊಳ್ಳೋಣ ಅದಾದ ನಂತರ ಫ್ಯೂಚರ್ ಅಪರ್ಚುನಿಟೀಸ್ ಏನೇನಿರುತ್ತೆ ಅಂತ ತಿಳ್ಕೊಳ್ತಾ ಹೋಗೋಣ ಸೊ ಯಾರು ನಮ್ಮ ಚಾನೆಲ್ನ ಹೊಸದಾಗಿ ವಿಸಿಟ್ ಮಾಡ್ತೀರಾ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ ಸೊ ಮೊದಲೇದಾಗಿ ಡಿಪ್ಲೊಮಾ ಕೋರ್ಸಸ್ ನಾನು ಮಾತಾಡ್ತಿರೋದು ಡಿಪ್ಲೊಮಾ ಪಾಲಿಟೆಕ್ನಿಕ್ ಕೋರ್ಸಸ್ ಬೇರೆ ಬೇರೆ ಡಿಪ್ಲೊಮಾ ಕೋರ್ಸಸ್ ಇರುತ್ತೆ ಅದರಲ್ಲಿ ನಾನು ಪಾಲಿಟೆಕ್ನಿಕ್ ಡಿಪ್ಲೊಮಾ ಕೋರ್ಸಸ್ ಬಗ್ಗೆ ಮಾತಾಡ್ತಿ ಮಾತಾಡ್ತಿರೋದು ಸೊ ಮೊದಲೇದಾಗಿ ಇಲ್ಲಿ ನಮಗೆ ಮೂರು ವರ್ಷದ ಕೋರ್ಸ್ ಇದು ಎಸ್ ಎಲ್ ಸಿ ಮೇಲೆ ಹೋದರೆ ಮೂರು ವರ್ಷ ಕೋರ್ಸ್ ಇಲ್ಲ ನೀವು ಪಿ ಯು ಸೈನ್ಸ್ ಮಾಡಿದ್ದಿದ್ರೆ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ ಡೈರೆಕ್ಟಾಗಿ ಸೆಕೆಂಡ್ ಇಯರ್ಗೆ ಹೋಗ್ಬೋದಾಗಿರುತ್ತೆ ಅದಾದ ನಂತರ ಈ ಒಂದು ಕೋರ್ಸಲ್ಲಿ ನಿಮಗೆ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಸಿಗುತ್ತೆ ಸೊ ಇಂಜಿನಿಯರಿಂಗಲ್ಲಿ ನಿಮ್ಗೆ ಯಾವ ಥರ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇರುತ್ತೋ ಅದೇ ರೀತಿ ಡಿಪ್ಲೊಮಾದಲ್ಲಿ ಕೂಡ ನಿಮಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇರುತ್ತೆ ಲಚೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಇನ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಈ ಥರ ಬೇರೆ ಬೇರೆ ಕೋರ್ಸಸ್ ಇರುತ್ತೆ ಸೊ ಬೇರೆ ಬೇರೆ ಬ್ರಾಂಚಸ್ ನಿಮಗೆ ಯಾವ ಬ್ರಾಂಚ್ ಬೇಕೋ ನಿಮ್ಗೆ ಯಾವ ಬ್ರಾಂಚ್ ಅನುಕೂಲನೋ ಆ ಬ್ರಾಂಚ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು ಅದಾದ ನಂತರ ನೀವು ಸ್ಟ್ರಕ್ಚರ್ಸ್ ಸ್ಟ್ರಕ್ಚರ್ಸ್ಗೆ ಬರೋದಾದ್ರೆ ಇಲ್ಲಿ ಮೂ ತ್ರೀ ಟೈಪ್ಸ್ ಆಫ್ ಕಾಲೇಜಸ್ ನಮಗೆ ನೋಡಲು ಸಿಗುತ್ತೆ ಯಾರ್ಯಾವ್ದು ಅಂತಂದ್ರೆ ಗೌರ್ಮೆಂಟ್ ಕಾಲೇಜಸ್ಸು ನಂತರ ಪ್ರೈವೇಟ್ ಕಮ್ ಗೌರ್ಮೆಂಟ್ ಕಾಲೇಜಸ್ ಅಂದರೆ ಏಡೆಡ್ ಕಾಲೇಜಸ್ ಸಿಗುತ್ತೆ ಅದಾದ ನಂತರ ಪೂರ್ಣ ಪ್ರಮಾಣವಾಗಿ ಪ್ರೈವೇಟ್ ಕಾಲೇಜಸ್ ಸಿಗುತ್ತೆ ಸೊ ಗೌರ್ಮೆಂಟ್ ಕಾಲೇಜಸ್ಸಲ್ಲಿ ನಿಮಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ವರ್ಷಕ್ಕೆ ಫೈವ್ ತೌಸಂಡ್ ಫೀಸ್ ಇರುತ್ತೆ ಸೊ ಅದು ಕೂಡ ನಿಮಗೆ ಸ್ಕಾಲರ್ಶಿಪ್ಪಲ್ಲಿ ಒಂದು ಸ್ವಲ್ಪ ಬರುತ್ತೆ ಸೊ ನಿಮ್ಮ ಒಂದು ಕಾಸ್ಟ್ ಯಾವುದಿದೆ ಆ್ಯಂಡ್ ಇನ್ಕಮ್ ಎಲ್ಲ ಡಿಪೆಂಡ್ ಆಗಿ ನಿಮ್ಗೆ ಒಂದು ಸ್ಕಾಲರ್ಶಿಪ್ ಬರುತ್ತೆ ಅದಾದ ನಂತರ ಏಡೆಡ್ ಕಾಲೇಜಸ್ಸಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ಸೆವೆನ್ ಟು ಏಯ್ಟ್ ತೌಸಂಡ್ ಫೀಸ್ ಇರುತ್ತೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಟೆನ್ ತೌಸಂಡ್ ಇರುತ್ತೆ ಆ್ಯಂಡ್ ಪ್ರೈವೇಟ್ ಅಲ್ಲಿ ಪ್ರೈವೇಟ್ ಕಾಲೇಜಸ್ ಇಲ್ಲಿ ಲೈಕ್ ಆ ಕಾಲೇಜಸ್ ಯಾವ ರೀತಿ ಡಿಕ್ಲೇರ್ ಮಾಡಿರ್ತಾರೋ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ತೌಸಂಡ್ ಇರ್ಬೋದು ಸೊ ಇದಿಷ್ಟು ಫೀಸ್ ಸ್ಟ್ರಕ್ಚರ್ಸ್ ಆ್ಯಂಡ್ ನಿಮಗೆ ಅಡ್ಮಿಷನ್ ಹೇಗೆ ತಗೊಳ್ಳೋದು ಅಂತಂದರೆ ಗೌರ್ಮೆಂಟ್ ಸೀಟ್ಸ್ ಹೇಗೆ ಹೇಗೆ ಅಂದರೆ ಆಸ್ ಸೂನ್ ಆಸ್ ಎಸ್ ಎಲ್ ಸಿ ರಿಸಲ್ಟ್ಸ್ ಅನೌನ್ಸ್ ಆಗುತ್ತೆ ಡಿಪ್ಲೊಮಾ ಬೋರ್ಡ್ ಮುಖಾಂತರ ಒಂದು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅದಾದ ನಂತರ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಡ್ಮಿಷನ್ಸ್ನ ತೊಗೋಬೋದಾಗಿರುತ್ತೆ ಇಲ್ಲ ಅಂತಂದರೆ ಪ್ರೈವೇಟ್ ಕಾಲೇಜಸ್ ಆದರೆ ಡೈರೆಕ್ಟ್ ಹೋದರೆ ಅಡ್ಮಿಷನ್ಸ್ ನಿಮಗೆ ಸಿಗುತ್ತೆ ಸೊ ಇದಿಷ್ಟು ಸ್ಟ್ರಕ್ಚರ್ಸ್ ಆದ ನಂತರ ಫ್ಯೂಚರ್ ಅಪರ್ಚುನಿಟೀಸ್ ಸೊ ಫ್ಯೂಚರ್ ಅಪರ್ಚುನಿಟೀಸ್ ಅಂತಂದರೆ ನೀವು ಡಿಪ್ಲೊಮಾ ಆದ್ಮೇಲೆ ಇಂಜಿನಿಯರಿಂಗ್ ಮಾಡಬೇಕಂತಿದ್ರೆ ನಿಮಗೆ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ ಡೈರೆಕ್ಟಾಗಿ ಸೆಕೆಂಡ್ ಇಯರ್ಗೆ ಎಂಟ್ರಿ ಸಿಗುತ್ತೆ ಇಂಜಿನಿಯರಿಂಗಲ್ಲಿ ಇದು ಯಾವ ರೀತಿ ಅಂತಂದರೆ ಡಿ ಸಿ ಇ ಟಿ ಡಿಪ್ಲೊಮಾ ಸಿ ಇ ಟಿ ಬರೀಬೇಕಾಗತ್ತೆ ನೀವು ಅದು ಕೆಇ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನು ಸಿಇ ಟಿ ಎಕ್ಸಾಮ್ಸ್ ನಡೆ ನಡೆಸ್ತಾರೋ ಅವರೇ ಡಿ ಸಿ ಇ ಟಿ ಕೂಡ ನಡೆಸ್ತಾರೆ ಸೊ ಅಲ್ಲಿ ನೀವು ನ ಬರೆದು ನೀವು ಅಲ್ಲಿ ಒಂದು ಪ್ರೋಸೆಸ್ ಇರುತ್ತೆ ಲೈಕ್ ಕೌನ್ಸಿಲಿಂಗ್ ಇರುತ್ತೆ ಅಲ್ಲಿ ಯಾವ ಕಾಲೇಜ್ ಸಿಗುತ್ತೋ ಆ ಕಾಲೇಜ್ಗೆ ನೀವು ಲ್ಯಾಟ್ರಲ್ ಎಂಟ್ರಿ ಮುಖಾಂತರ ಒಂದು ಹೋಗ್ಬೋದು ಆ್ಯಂಡ್ ಈ ಲಾಸ್ಟ್ ಟು ಲಾಸ್ಟ್ ಇಯರ್ ಇಂದ ನಿಮಗೆ ಏನು ಒಂದು ಬೆನಿಫಿಟ್ ಏನಂತಂದ್ರೆ ನೀವು ಡಿಪ್ಲೊಮಾದಲ್ಲಿ ಯಾವುದೇ ಕೋರ್ಸ್ ಮಾಡಿದರೂ ಕೂಡ ಲೈಕ್ ಯಾವುದೇ ಬ್ರಾಂಚ್ ಸೆಲೆಕ್ಟ್ ಮಾಡಿದರೂ ಕೂಡ ಇಂಜಿನಿಯರಿಂಗಲ್ಲಿ ನಿಮ್ಮ ಇಷ್ಟವಾದ ಬ್ರಾಂಚನ್ನು ಮತ್ತೆ ನೀವು ಚೇಂಜ್ ಮಾಡ್ಕೋಬೋದು ಸ್ವಿಚ್ ಮಾಡ್ಕೋಬೋದು ಬ್ರಾಂಚಸ್ನ ಇದೊಂದು ಒಳ್ಳೆ ಸುದ್ದಿ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಸೊ ಅದಾದ ನಂತರ ನಾನು ಜಾಬ್ ಮಾಡಬೇಕು ಅಂತಿದ್ರೆ ನಿಮಗೆ ಪಬ್ಲಿಕ್ ಸೆಕ್ಟರ್ ಸೆಕ್ಟರಲ್ಲಿ ಕೂಡ ನಿಮಗೆ ಜಾಬ್ಸ್ ಇದೆ ಆ್ಯಂಡ್ ಪ್ರೈವೇಟ್ ಸೆಕ್ಟರಲ್ಲಿ ಕೂಡ ನಿಮಗೆ ಜಾಬ್ಸ್ ಇರುತ್ತೆ ಬಟ್ ಏನಂತಂದ್ರೆ ಎಲ್ಲಾ ಬ್ರಾಂಚಸ್ಗೂ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಇರಲ್ಲ ಅಂದ್ರೆ ಗವರ್ಮೆಂಟ್ ಜಾಬ್ಸ್ ಇರಲ್ಲ ಕೆಲವೊಂದು ಬ್ರಾಂಚಸ್ಗೆ ಮಾತ್ರ ಗವರ್ಮೆಂಟ್ ಜಾಬ್ಸ್ ಇರುತ್ತೆ ಅಂಡ್ ಕೆಲವೊಂದು ಬ್ರಾಂಚಸ್ಗೆ ಮಾತ್ರ ನಿಮ್ಗೆ ಪ್ರೈವೇಟ್ ಜಾಬ್ಸ್ ಇರುತ್ತೆ ಅಂಡ್ ಡಿಪ್ಲೊಮಾ ಲಾಸ್ಟ್ ಇಯರ್ ಇಂದ ಲಾಸ್ಟ್ ಇಯರ್ ಅದಕ್ಕೂ ಲಾಸ್ಟ್ ಇಯರ್ ಇಂದ ಏನೋ ಟ್ವೆಲ್ತ್ ಗೆ ಇಕ್ವಲೆಂಟ್ ಮಾಡಿದ್ದಾರೆ ಸೊ ಯಾವುದೇ ಒಂದು ಗವರ್ಮೆಂಟ್ ಜಾಬ್ಸ್ ಏನು ಕಾಲ್ ಮಾಡ್ತಾರೆ ಅವಾಗ ಟ್ವೆಲ್ತ್ ಪಿ ಯು ಸಿ ಅಂತಿದ್ರೆ ನೀವು ಡಿಪ್ಲೊಮಾ ವಿದ್ಯಾರ್ಥಿಗಳು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ ಸೊ ಇದಿಷ್ಟು ಡಿಪ್ಲೊಮಾ ಬಗ್ಗೆ ಏನೋ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಸೊ ಲೈಕ್ ಮಾಡಿ ಆಲ್ ದ ಬೆಸ್ಟ್